रामनगर रणरंग कुमारस्वामी क्षेत्र उन्नत स्थान सिगुत्ता एचडीके फाइट कोडोर यारो इदुवे हुत्तिना विशेष अतिरतर अखाड़ा रामनगर अंद्रे इडी राज्य जनरे तिरुगी नोडो हागागिदे याकंद्रे इल्लिंदा स्पर्धिस्ता इरोरु माजी सीएम कुमारस्वामी इल्लिंदा विजयियागी कुमारस्वामी मत्तोम्मे किंग आग्तारा अथवा किंग मेकर आग्तारा अन्नो लेक्काचारगळु शुरुवागिदे हागाद्रे बन्नी आतिरत्न क्षेत्र हेगिदे अंत नोडकोंडु बरोण ಅತಿರಥರ ಅಖಾಡದಲ್ಲಿ ಕುಮಾರಸ್ವಾಮಿ ರಾಮನಗರ ರಣರಂಗದಲ್ಲಿ ಫೈಟ್ ರೇಷ್ಮೆ ನಗರಿ ಸಪ್ತಗಿರಿಗಳ ನಾಡು ಅಂತಾನೆ ಖ್ಯಾತಿ ಪಡೆದಿರುವ ಜಿಲ್ಲೆ ರಾಮನಗರ ಮಾವು ರೇಷ್ಮೆ ಹೂವಿಗೆ ಈ ಜಿಲ್ಲೆ ಸಿಕ್ಕಾಪಟ್ಟೆ ಫೇಮಸ್ ಐತಿಹಾಸಿಕ ಪ್ರವಾಸಿ ತಾಣಗಳ ಜೊತೆಗೆ ಏಳು ಬೆಟ್ಟಗಳಿಂದ ಆವೃತಗೊಂಡಿರುವ ಸುಂದರ ಜಿಲ್ಲೆಯಾಗಿರುವ ರಾಮನಗರ ರಾಜಧಾನಿ ಬೆಂಗಳೂರಿಗೆ ಹೂಗಳತೆ ದೂರದಲ್ಲಿದೆ ರಾಜಕೀಯವಾಗಿ ರಾಮನಗರ ಸಾಕಷ್ಟು ಗಮನ ಸೆಳೆದಿರುವ ಜಿಲ್ಲೆ ನಾಲ್ಕು ಮುಖ್ಯಮಂತ್ರಿಗಳು ಮತ್ತು ಒಬ್ಬ ಪ್ರಧಾನಿಯನ್ನ ಕೊಟ್ಟ ಹೆಗ್ಗಳಿಕೆಯು ಜಿಲ್ಲೆಗಿದೆ ಒಟ್ಟು ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ರಾಮನಗರ ಚನ್ನಪಟ್ಟಣ ಕನಕಪುರ ಹಾಗೂ ಮಾಗಡಿ ಕ್ಷೇತ್ರಗಳಲ್ಲಿ ಈ ಬಾರಿ ಭಾರಿ ಹಣಾಹಣಿ ನಡೆಯಲಿದೆ ಅದರಲ್ಲೂ ರಾಮನಗರ ವಿಧಾನಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಿದೆ ಈ ಬಾರಿ ಇಡೀ ರಾಜ್ಯದ ಗಮನ ಸೆಳೆದಿದೆ ಇಲ್ಲಿಂದ ಅದೃಷ್ಟ ಪರೀಕ್ಷೆಗೆ ರೆಡಿಯಾಗಿರೋದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪುತ್ರ ಕುಮಾರಸ್ವಾಮಿ ಅವರಿಗೆ ಇರತಕ್ಕಂತ ಜನಪ್ರಿಯತೆ ಇದೆಯಲ್ಲ ಅದು ಬೇರೆ ಯಾವುದೇ ಮುಖ್ಯಮಂತ್ರಿಗಳ ಯಾವುದೇ ವ್ಯಕ್ತಿಗಾಗಲಿ ಸಿಗಲಿಲ್ಲ ಅಷ್ಟು ಪ್ರೀತಿ ಮತ್ತು ವಿಶ್ವಾಸ ರಾಜ್ಯದಲ್ಲಿ ಸಿಕ್ಕದೆ ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ನಂಬರ್ 1 ಸ್ಥಾನದಲ್ಲಿ ನಿಲ್ತಾರೆ ನೀವು ಯಾವುದೇ ಊರಿಗೆ ಹೋಗಲಿ ಯಾವುದೇ ನಗರಕ್ಕೆ ಹೋಗಲಿ ಕುಮಾರಸ್ವಾಮಿ ಅವರು ಬರ್ತಾವ್ರೆ ಅಂತಂದ್ರೆ ಜನ ಮುಗಿ ಬಿಳ್ತಾರೆ ಅವರು ಓಟ್ ಹಾಕ್ತಾರೋ ಬಿಡ್ತಾರೋ ಅಷ್ಟರ ಮಟ್ಟಿಗೆ ಅವರು ಬಿಜೆಪಿ ಇರಬಹುದು ಕಾಂಗ್ರೆಸ್ ನವರ ವಿಶ್ವಾಸನೂ ಕೂಡ ಅವರು ಗಳಿಸ್ಕೊಂಡಿದ್ದಾರೆ ವ್ಯಕ್ತಿಗತವಾಗಿ ಇದು ಮಾಜಿ ಸಿಎಂ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಪ್ರತಿನಿಧಿಸುವ ಕ್ಷೇತ್ರ ಒಕ್ಕಲಿಗ ಮತದಾರರೇ ಹೆಚ್ಚಿರುವ ಈ ಕ್ಷೇತ್ರ ಜೆಡಿಎಸ್ ಪಾಲಿಗೆ ಭದ್ರಕೋಟೆ ಈ ಬಾರಿ ಮತ್ತೆ ರಾಮನಗರ ರಣಕಣ ರಂಗೇರಿದೆ ಏಕೆಂದರೆ ಸಂಸದ ಕುಮಾರಸ್ವಾಮಿ ಈಗ ರಾಜ್ಯ ರಾಜಕೀಯಕ್ಕೆ ಮರಳಿದ್ದಾರೆ ರಾಮನಗರದಿಂದ ಅಖಾಡಕ್ಕೆ ಧುಮುಕಿದ್ದಾರೆ ರಾಜಕೀಯ ಕಟು ಕುಟುಂಬದ ಹಿನ್ನೆಲೆಯಿಂದಾಗಿ ಅವರಲ್ಲಿರುವಂಥ ತುಡಿತ ಬಡಜನತೆ ಮಹಿಳೆಯರು ಮತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಮತ್ತು ಸಾಮಾನ್ಯ ಜನತೆಯ ನೋವಿನ ಬಗ್ಗೆ ಸ್ಪಂದಿಸುವ ರೀತಿಯಲ್ಲಿ ಇದೆಯಲ್ಲ ಹಾಗಾಗಿ ಅವರು ಮಹಿಳೆಯರಲ್ಲೇ ಒಂದು ಅಪರೂಪದ ವ್ಯಕ್ತಿತ್ವ ಆ ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಮಹಿಳಾ ರಾಜಕಾರಣಿಗಳೇ ಅಪರೂಪ ಆಗ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ಅದು ಹೊರಹೊತ್ತ ಮಹಿಳೆಯ ಗುರುತಿನ ಅಡಿಯಲ್ಲಿ ಈ ಥರದ ಒಂದು ಚಟುವಟಿಕೆಯುಳ್ಳ ಮಹಿಳೆಯರು ತುಂಬ ನಮಗೆ ಹೆಮ್ಮೆ ಸಂಗತಿ ಜೊತೆಗೆ ಅವರು ಬಹುಶಃ 224 ಕಾನ್ಸ್ಟಿಟ್ಯೂಷನ್ ಕ್ಷೇತ್ರಗಳಲ್ಲಿ ಅವ್ರನ್ನ ಸ್ಪರ್ಧೆ ಮಾಡಲಿಕ್ಕೆ ಕರೀತಿರೋರಿದ್ದರು ಆದರೆ ಅದೃಷ್ಟ ಚನ್ನಪಟ್ಟಣ ಕ್ಷೇತ್ರದ ಜನತೆ ಅದೃಷ್ಟ ಏನಂತಂದರೆ ಅವರಿಲ್ಲಿ ಬಂದು ನಮ್ಮ ಅಭ್ಯರ್ಥಿಯಾಗಿ ಇಲ್ಲಿ ಗೆಲ್ಲೋ ಎಲ್ಲ ಸೂಚನೆಗಳನ್ನು ತೊಕ್ಕೊಡ್ತಿದ್ದಾರೆ ಜೊತೆಗೆ ಇಲ್ಲಿನ ಕಾರ್ಯಕರ್ತರ ಒಂದು ನೋವಿಗೆ ಮತ್ತು ಕಾರ್ಯಕರ್ತರ ಎಲ್ಲ ರೀತಿಯ ಇದಕ್ಕೆ ಸ್ಪಂದಿಸ್ತಿರೋ ರೀತಿ ನೋಡಿದಾಗ ಅದ್ಭುತವಾದ ಒಂದು ವ್ಯಕ್ತಿತ್ವ ಇದೆ ಅವರಿಗೆ ಕುಮಾರಸ್ವಾಮಿಯ ರಾಜಕೀಯ ಜೀವನ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸೇವೆ 1996ರಲ್ಲಿ ರಾಜಕೀಯ ಜೀವನ ಆರಂಭಿಸಿದರು ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿಜಯಿಯಾದರು 1998ರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರ ಮತ್ತು 1999ರಲ್ಲಿ ಸಾತನೂರು ವಿಧಾನಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲುಂಡರು ಇನ್ನು 2004ರಲ್ಲಿ ಕುಮಾರಸ್ವಾಮಿ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕರಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದರು ಅಂದು ದಕ್ಷಿಣ ಕರ್ನಾಟಕದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಬಿಜೆಪಿಗೆ ಸೀಟುಗಳ ಕೊರತೆ ಸರ್ಕಾರ ರಚನೆಗೆ ಅಡ್ಡಗಾಲಾಗಿತ್ತು ಆಗ ದೇವೇಗೌಡರು ಜಾತ್ಯತೀತ ಪಕ್ಷ ಅಧಿಕಾರಕ್ಕೆ ಬರಬೇಕು ಬಿಜೆಪಿ ಕೋಮುವಾದಿ ಪಕ್ಷ ಅಂತ ತೀರ್ಮಾನಿಸಿ ಕಾಂಗ್ರೆಸ್ ಜೊತೆ ಕೈಜೋಡಿಸಿದರು ಅಂದು ಧರ್ಮಸಿಂಗ್ ಮುಖ್ಯಮಂತ್ರಿಯಾದರೆ ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಆಯ್ಕೆಯಾದರು ನಂತರ ನಡೆದ ಕ್ಷಿಪ್ರ ರಾಜಕೀಯ ಸಂಚಲನದಿಂದ ಬಿಜೆಪಿಯೊಡನೆ ಕೈಜೋಡಿಸಿದ ಎಚ್ಡಿಕೆ 2020 ಮ್ಯಾಚ್ ಫಿಕ್ಸ್ ಮಾಡಿಕೊಂಡರು ಮೊದಲ 20 ತಿಂಗಳು ಕುಮಾರಸ್ವಾಮಿ ನಂತರ ಬಿಎಸ್ ಯಡಿಯೂರಪ್ಪ ಎಂದು ತೀರ್ಮಾನವಾಗಿತ್ತು ಆ ಪ್ರಕಾರ ಫೆಬ್ರವರಿ 2006ರಿಂದ ಅಕ್ಟೋಬರ್ 2007ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಎಚ್ಡಿಕೆ ಸೇವೆ ಸಲ್ಲಿಸಿದರು ಬಳಿಕ ಯಡಿಯೂರಪ್ಪನವರಿಗೆ ಕೈಕೊಟ್ಟರು
ಈ ಮೂಲಕ ಕುಮಾರಸ್ವಾಮಿ ಕೊಟ್ಟ ಮಾತಿಗೆ ತಪ್ಪಿ ನಡೆದು ವಚನ ಭ್ರಷ್ಟರು ಅಂತ ಅನಿಸಿಕೊಳ್ಳಬೇಕಾಯಿತು. ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿರುವ ಕುಮಾರಸ್ವಾಮಿ ಈ ಬಾರಿನೂ ಕಿಂಗ್ ಆಗ್ತಾರಾ? ಕುಮಾರಸ್ವಾಮಿ ಒಬ್ಬ ಮುಖ್ಯಮಂತ್ರಿ ಅಂದರೆ ಸಾಕು, ಅವರನ್ನು ಸಾಮಾನ್ಯ ಜನ ನೋಡೋದಕ್ಕೆ ಹತ್ತಾರು ಮೀಟರ್ ದೂರದಲ್ಲಿ ನಿಲ್ಲಬೇಕಿತ್ತು. ಅಂಥದ್ರಲ್ಲಿ ಕುಮಾರಸ್ವಾಮಿ ಸಾಮಾನ್ಯ ಜನರಿಗೆ ಹತ್ತಿರವಾದರು. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯ ಮಾಡುವ ಮೂಲಕ ಸಖತ್ ಸುದ್ದಿಯಾಗಿದ್ದರು. ಜನತಾ ದರ್ಶನ, ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಗಳ ಮೂಲಕ ಇವರು ಫೇಮಸ್ ಆದರು. ಕಳೆದ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸಿ ಜಯಗಳಿಸಿದ ಕುಮಾರಸ್ವಾಮಿ ಕೆಲವೇ ತಿಂಗಳ ಅಂತರದಲ್ಲಿ ನಡೆದ ಲೋಕಸಭೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸಿ ಸಂಸದರಾದರು. ನಂತರ ತೆರವಾದ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಕೆ ರಾಜು ಶಾಸಕರಾಗಿ ಆಯ್ಕೆಯಾದರು. ಇದೀಗ ಮತ್ತೆ ಕುಮಾರಸ್ವಾಮಿ ಅಖಾಡ ಪ್ರವೇಶಿಸಿ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಹೀಗಾಗಿ ರಾಮನಗರ ಕಣ ರಂಗೇರತೊಡಗಿದ್ದು ಜನರ ಉತ್ಸಾಹ ಕೂಡ ಈ ಬಾರಿ ಡಬಲ್ ಆಗಿದೆ. ಈ ಕ್ಷೇತ್ರದಲ್ಲಿ ಯಾರೇ ವಿನ್ ಆದರೂ ಉನ್ನತ ಸ್ಥಾನಕ್ಕೇರೋದು ಖಚಿತವಂತೆ. ಹಾಗಾದರೆ ಈ ಬಾರಿ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಅಥವಾ ಕಿಂಗ್ ಮೇಕರ್ ಆಗ್ತಾರಾ ಅನ್ನೋದನ್ನು ನೋಡೋಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.